ನಮಸ್ಕಾರ ಗೆಳೆಯರೆ ಈ ಸೀಸನ್ ಕನ್ನಡ ಬಿಗ್ ಬಾಸ್ ನಲ್ಲಿಯೇ ಹೆಚ್ಚು ಸದ್ದು ಮಾಡುತ್ತಿರುವುದು ಜಗದೀಶ್ ಅವರು ಲಾಯರ್ ಜಗದೀಶ್ ಅವರು ಈ ಸೀಸನ್ ಟಿ ಆರ್ಪಿಯನ್ನು ಎತ್ತಿ ಹಿಡಿಯುತ್ತಿದ್ದಾರೆ ಜಗದೀಶ್ ಅವರು ಸಣ್ಣ ಸಣ್ಣ ವಿಷಯಗಳಿಗೂ ಸಹ ಜಗಳ ಮಾಡುತ್ತಾ ಮತ್ತು ನೇರವಾಗಿ ಮಾತನಾಡುತ್ತಾ ಇದ್ದಾರೆ ಜಗದೀಶ್ ಅವರು ಬಿಗ್ ಬಾಸ್ ಬೆದರಿಕೆ ಆಗುತ್ತಾರೆ ಮತ್ತು ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಎಚ್ಚರಿಕೆ ನೀಡುತ್ತಾರೆ ಜಗದೀಶ್ ಅವರು ಯಾರಿಗೂ ಸಹ ಬೆಲೆ ಕೊಡುವುದಿಲ್ಲ ಮತ್ತು ತಮ್ಮ ತಂಟೆಗೆ ಬಂದರೆ ಬಿಡುವುದಿಲ್ಲ ಜಗದೀಶ್ ಅವರು ಇರುವ ಕಾರಣ ಹೆಚ್ಚು ಜನ ಬಿಗ್ ಬಾಸ್ ನೋಡುತ್ತಿದ್ದಾರೆ ಕಿಚ್ಚ ಸುದೀಪ್ ಅವರು ಕೂಡ ಜಗದೀಶ್ ಅವರನ್ನು ಹೆಚ್ಚು ಬಯುವುದಿಲ್ಲ ಏಕೆಂದರೆ ಅವರಿಂದ ಟಿಆರ್ಪಿ ಸಿಗುತ್ತದೆ ಎಂದು ಅವರಿಗೂ ತಿಳಿದಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜಗದೀಶ್ ಅವರು ಸ್ವರ್ಗವಾಸಿಗಳಿಗೂ ಮತ್ತು ನರಕವಾಸಿಗಳಿಗೂ ಸಹಾಯ ಮಾಡುತ್ತಾ ಇದ್ದಾರೆ ಜಗದೀಶ್ ಅವರು ತನ್ನನ್ನು ಇದರ ಕೊಂಡು ಬಿಗ್ ಬಾಸ್ ನಡೆಸುತ್ತೀರಾ ಎಂದು ಹೇಳಿದ್ದರು ಇಚ್ಛ ಸುದೀಪ್ ಅವರು ಶನಿವಾರ ಭಾನುವಾರ ವಿಷಯದ ಬಗ್ಗೆ ಮಾತನಾಡಲಿಲ್ಲ ಈ ವಾರ ಕೆಲವರು ಮಾಡಿದ ತಪ್ಪಿಗೆ ಎಲ್ಲರೂ ನಾಮಿನೇಟ್ ಆಗಿರುತ್ತಾರೆ ಲಾಯರ್ ಜಗದೀಶ್ ಅವರು ಯಾರಿಗೂ ಹೆದರುವುದಿಲ್ಲ ಎಂದು ಎದೆ ಉಬ್ಬಿಸಿ ನಡೆಯುತ್ತಾರೆ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕುತಂತ್ರಿ ಆಟ ಶುರು ಮಾಡಿದ್ದಾರೆ ಈ ವರ್ಷ ನಡೆಯುತ್ತಿರುವ ಬಿಗ್ ಬಾಸ್ನಲ್ಲಿ ಹೆಚ್ಚು ಮನರಂಜನೆ ಕೊಡುವುದು ಜಗದೀಶ್ ಅವರೇ ಆಗಿರುತ್ತಾರೆ ಎಂದು ಭಾವಿಸೋಣ ಜಗದೀಶ್ ಅವರ ತಂಟೆಗೆ ಯಾರೂ ಹೋಗುತ್ತಿಲ್ಲ ಏಕೆಂದರೆ ಅವರ ಮಾತುಗಳು ತುಂಬಾ ಕಠಿಣವಾಗಿರುತ್ತದೆ ಮತ್ತು ಕೆಲವು ದಿನಗಳಿಂದ ಜಗದೀಶ್ ಅವರು ಬಹಳ ಒಳ್ಳೆಯ ಜನ ಎನ್ನುವ ರೀತಿ ವರ್ತಿಸುತ್ತಿದ್ದಾರೆ ಮತ್ತು ಜಗದೀಶ್ ಅವರು ಒಂದು ಸಣ್ಣ ಲವ್ ಸ್ಟೋರಿಯನ್ನು ಹುಟ್ಟುಹಾಕುತ್ತಿದ್ದಾರೆ ಜಗದೀಶ್ ಅವರು ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಿದ್ದಾರೆ ಯಾವ ದಿನ ಯಾವ ರೀತಿ ಇರಬೇಕು ಎಂದು ಅವರು ಚೆನ್ನಾಗಿ ತಿಳಿದಿದ್ದಾರೆ ನಾವು ತಿಳಿದ ರೀತಿ ಚೈತ್ರ ಅವರು ಹೆಚ್ಚು ಸದ್ದು ಮಾಡುತ್ತಿಲ್ಲ ಸುಮ್ಮನೆ ಒಂದು ಮೂಲೆಯಲ್ಲಿ ಇರುತ್ತಾರೆ ಜಗದೀಶ್ ಅವರು ಕೆಲವು ಜನಕ್ಕೆ ಇಷ್ಟವಾಗುತ್ತಾರೆ ಕೆಲವರಿಗೆ ಇಷ್ಟವಾಗುತ್ತಿಲ್ಲ ದಯವಿಟ್ಟು ನಿಮಗೆ ಯಾವ ಸ್ಪರ್ಧಿ ಇಷ್ಟ ಎಂದು ಕಾಮೆಂಟ್ ಮಾಡಿ ಮತ್ತು ಯಾರು ಎಲಿಮಿನೇಟ್ ಆಗಬೇಕೆಂದು ತಿಳಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ